ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಬೆಳಗಾವಿಯ ಕೊನೆ ಕ್ಷೇತ್ರ ರಾಮದುರ್ಗ ರಾಮದುರ್ಗದಲ್ಲಿ ಬಿ ಜೆ ಪಿಯಿಂದ ಮಹದೇವಪ್ಪ ಯಾದವಾಡ ಸೊ ಸಿಟ್ಟಿಂಗ್ ಎಮ್ ಎಲ್ ಎ ಸೊ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡಬಹುದು ಬಟ್ ಇನ್ನೂ ಒಂದಿಬ್ಬರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಬಿ ಜೆ ಪಿಯಿಂದ ರಮೇಶ್ ದೇಶಪಾಂಡೆ ಸೊ ಇವರು ಕೂಡ ಸಂಘಟನಾ ಚಿತ್ರರು ಅನ್ನೋ ಒಂದು ಒಂದು ರೀತಿ ಚಾಣಾಕಿನ ಥರ ಓಡಾಡ್ತಿದ್ದಾರೆ ಹೆಸರು ಇದೆ ಅಲ್ಲಿ ರಮೇಶ್ ದೇಶಪಾಂಡೆ ಅವರು ಕೂಡ ಆಕಾಂಕ್ಷಿ ಆಗಿದ್ದಾರೆ ಬಿ ಜೆ ಪಿಯಿಂದ ಇನ್ನು ಪಿ ಎಫ್ ಪಾಟೀಲ್ ಯಡಿಯೂರಪ್ಪ ಅವರ ಆಪ್ತರು ಸೊ ಇವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಸೊ ಮೂರು ಜನ ಆಕಾಂಕ್ಷಿಗಳಿದ್ದಾರೆ ಸಿಟ್ಟಿಂಗ್ ಎಮ್ ಎಲ್ ಎ ಬಿ ಜೆ ಪಿ ಅವರು ಇದ್ದರೂ ಕೂಡ ಟಿಕೆಟ್ ಮೂರು ಜನಕ್ಕೆ ಫೈಟ್ ನಡೀತಾ ಇದೆ ಬಿ ಜೆ ಪಿಯಲ್ಲಿ ಒಂದು ರೀತಿ ಸ್ವಲ್ಪ ಗೊಂದಲದ ಗೂಡ್ ಆಗ್ತಿದೆ ಬಿ ಜೆ ಪಿ ಟಿಕೆಟ್ ಯಾರಿಗೆ ರಾಯ ರಾಮದುರ್ಗದಲ್ಲಿ ಅಂತ ಇನ್ನು ಕಾಂಗ್ರೆಸ್ನಿಂದ ಮಾಜಿ ಎಮ್ ಎಲ್ ಎ ಅಶೋಕ್ ಪಟ್ಟಣ ಬಹುತೇಕ ಟಿಕೆಟ್ ಫೈನಲ್ ಆಗಬಹುದು ಒಂದು ಲೆಕ್ಕಾಚಾರ ಇದೆ ಜೊತೆಗೆ ರಾಜೇಂದ್ರ ಪಾಟೀಲ್ ಕೂಡ ಟಿಕೆಟ್ ಕೇಳ್ತಿದ್ದಾರೆ ಬಟ್ ಅಶೋಕ್ ಪಟ್ಟಣಗೆ ಬಹುತೇಕ ಟಿಕೆಟ್ ಫೈನಲ್ ಆಗಬಹುದು ಕಾಂಗ್ರೆಸ್ನಿಂದ ಅಂತ ಸೊ ಬಿ ಜೆ ಪಿಯಲ್ಲಿ ಆಗ್ತಿರ್ತಕ್ಕಂಥ ಟಿಕೆಟ್ ಫೈಟ್ ಅಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಇದ್ರೂ ಕೂಡ ಬೇರೆ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಇರೋದ್ರಿಂದ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಕಾಂಗ್ರೆಸ್ನ ಅಶೋಕ್ ಪಟ್ಟಣ್ಗೆ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಗೆ ಇಲ್ಲಿ ಪ್ಲಸ್ ಆಗ್ತಾ ಇದೆ ಪಾಸಿಟಿವ್ ಆಗ್ತಾಯಿದೆ ಸೊ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ರಾಮದುರ್ಗ ಕ್ಷೇತ್ರ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಸೊ ರಾಮದುರ್ಗದಲ್ಲಿ ಬಿಜೆಪಿ ಎಂ ಎಲ್ ಎ ಇದಾರೆ ಈಗಾಗ್ಲೇ ಮಾದೇವಪ್ಪ ಮಹದೇವಪ್ಪ ಯಾವ ಇದಾರೆ ಬಟ್ ಎರಡನೇದೇನು ಅಂತಂದ್ರೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಹಣ ಅಶೋಕ್ ಪಟ್ಟಣ್ ಸಿಂಗಲ್ ಸಿಂಗಲ್ ಬಟ್ ಅಶೋಕ್ ಪಟ್ಟಣ್ ಹೇಳಲ್ಲ ಯಾವಾಗ್ಲೂ ಸಿದ್ದರಾಮಯ್ಯ ಸ್ವಲ್ಪ ದಿನ ಬಟ್ ಬೆನ್ಕಾಯ್ತಾರ ಯಾದವಾಡ ವಿರುದ್ಧ ಅಶೋಕ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಪ್ರಬಲ ಅಭ್ಯರ್ಥಿ ಅವರೇ ಕಂಟೆಸ್ಟ್ ಮಾಡ್ತಾರೆ ಡೌಟ್ ಕಾಂಗ್ರೆಸ್ ಪರ್ಸೆಂಟ್ ಕಾನ್ಫಿಡೆಂಟ್ ಇಟ್ಕೊಂಡಿದ್ದಾರೆ ರಾಮನಗರದಲ್ಲಿ ನಾವು ಇಟ್ಕೊಂಡಿದ್ದಾರೆ ಜೊತೆಗೆ ಎರಡನೇ ವಿಚಾರ ಏನು ಅಂತಂದ್ರೆ ಬಿಜೆಪಿ ಆ ಒಂದು ಅವಕಾಶ ಕೊಟ್ಟಿದ್ರು ಬಟ್ ಅಶೋಕ್ ಪಟ್ಟಣ್ಗೆ ಸೋಲ್ಸಿ ಅವ್ರಿಗೆ ಒಂದ್ ಸ್ವಲ್ಪ ತೋರಿಸಿದ್ರು ಸೋಲಿನ ರುಚಿ ಜನ ಬಟ್ ಇಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಗೆಲುವು ಮತ್ತೆ ಸೋಲಿನ ಅಂತರ ಹತ್ ಸಾವಿರ ಹದಿನೈದು ಸಾವಿರ ಕಡಿಮೆ ಕಡಿಮೆನೆ ಸದ್ಯಕ್ಕೆ ಕಾಂಗ್ರೆಸ್ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೇಲಿ ಮುನ್ನ ಕಾಯ್ದುಕೊಂಡಿದೆ ಬಟ್ ರಿಸಲ್ಟ್ ಹಿಂಗೆ ಆಗುತ್ತೆ ಅಂತ ಗಟ್ಟಿಯಾಗಿ ಹೇಳಕ್ ಸಾಧ್ಯ ಇಲ್ಲ ಬಿಜೆಪಿ ಅವ್ರು ಏನ್ ಬೇಕಾದ್ರೂ ಮ್ಯಾಜಿಕ್ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಬೆಳಗಾವಿ ಜಿಲ್ಲೆಯ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಒಂಬತ್ತು ಬಿಜೆಪಿ ಒಂಬತ್ತು ಸಮಬಲ ಸಾಧಿಸಿವೆ ಸೊ ಎಲ್ಲೆಲ್ಲಿ ಅಂತ ನೋಡೋದಾದ್ರೆ ನಿಪ್ಪಾಣಿ ಅಥಣಿ ಕಾಗವಾಡ ಕುಡಚಿ ಮತ್ತು ರಾಯಭಾಗ ಹುಕ್ಕೇರಿ ಅರಬಾವಿ ಗೋಕಾಕು ಬೆಳಗಾವಿ ಉತ್ತರ ಬೆಳಗಾವಿ ದಕ್ಷಿಣದಲ್ಲಿ ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಚಿಕ್ಕೋಡಿ ಸದಲಗದಲ್ಲಿ ಅದರ ಜೊತೆ ಯಮಕನಮರಡಿ ಕ್ಷೇತ್ರ ಹಾಗೆಯೇ ಬೆಳಗಾವಿ ಗ್ರಾಮೀಣ ಖಾನಾಪುರ ಕಿತ್ತೂರು ಬೈಲಹೊಂಗಲ ಸೌದತ್ತಿಯಲಮ್ಮ ರಾಮದುರ್ಗದಲ್ಲಿ ಕಾಂಗ್ರೆಸ್ ಮುನ್ನಡೆನ ಕಾಯ್ದುಕೊಂಡಿದೆ ಇದು ಜಸ್ಟ್ ಮುನ್ನಡೆ ಅಷ್ಟೇ ನಾಟ್ ಗೆಲುವು ಮುನ್ನಡೆ ಬಟ್ ಈ ಕ್ಷೇತ್ರಗಳಲ್ಲಿ ಮತ್ತೊಂದು ಕುತೂಹಲ ಕೆಟ್ಟ ಕುತೂಹಲ ಅಲ್ಲ ನಿಪ್ಪಾಣಿ ರಿಸಲ್ಟ್ ಅದೇ ಆಗ್ಬಹುದು ಸದಲ್ಗ ರಿಸಲ್ಟ್ ಅದೇ ಆಗಬಹುದು ಕೂಡ ಅದೇ ಕಾಗವಾಡ ಕುಡಚಿ ಫೈಟ್ ರಾಯ್ಬಾಗ ಹುಕ್ಕೇರಿ ಜೊತೆಗೆ ಬೆಳಗಾವಿ ಉತ್ತರ ಇಲ್ಲೆಲ್ಲ ಒಂದಷ್ಟು ರಿಸಲ್ಟ್ ಚೇಂಜಸ್ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ಯಾಕೆಂದ್ರೆ ಬೈಲಮಂಗಲನು ಅಷ್ಟೇ ಖಾನಾಪುರನೂ ಅಷ್ಟೇ ಸೌದತ್ತಿಯಲ್ಲಮ್ಮ ರಾಮದುರ್ಗ ರಿಸಲ್ಟ್ ಏನ್ ಬೇಕಾದ್ರೂ ಆಗ್ಬಹುದು ಬಟ್ ಅರ್ಬಾವಿನಲ್ಲಿ ಬಾಲಚಂದ್ರ ಜಾರಕಿಹೊಳಿ ಗೋಕಾಕ್ ನಲ್ಲಿ ರಮೇಶ್ ಜಾರಕಿಹೊಳಿ ಬೆಳಗಾವಿ ಗ್ರಾಮೀಣದಲ್ಲಿ ಲಕ್ಷ್ಮೀ ನಿಪಾಣಿಯಲ್ಲಿ ನಿಪಾಣಿಯಲ್ಲಿ ಶಶಿಕಲಾ ಜೊಲ್ಲೆ ಗಣೇಶ್ ಹುಕ್ಕೇರಿ ಇವರೆಲ್ಲರೂ ಫಿಕ್ಸ್ ಫಿಕ್ಸ್ ಮತ್ತೆ ಆಯ್ಕೆ ಆಗುವಂತ ಮುಂದಿರ್ತವೆ ಅವರು ಸೋಲ್ತಾರೆ ಅಂದಾಗ ಹೇಳ್ತೀವಿ ಚಿಕ್ಕಪ್ಪ ದೊಡ್ಡಪ್ಪ ಏನಲ್ಲ ಬೆಳಗಾವಿ ಜಿಲ್ಲೆಯ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂಬತ್ತರಲ್ಲಿ ಬಿಜೆಪಿ ಒಂಬತ್ತರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ